ಉಪ್ಪು ಬಣ್ಣ ಬದಲಿಸಿದಾಗ ಮೂಡಿದಂತಹ ಆತಂಕದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ ಉಪ್ಪು ಯಾವ ಕಾರಣಕ್ಕಾಗಿ ಬಣ್ಣವನ್ನು ಬದಲಿಸ್ತಿದೆ ಮತ್ತು ಬದಲಿಸಿದ ತಕ್ಷಣ ಆತಂಕಕ್ಕೆ ಒಳಗಾಗಬೇಕಾದಂತಹ ಅರ್ಥ ಅಲ್ಲ ಅನ್ನುವಂತಹ ಮಾತನ್ನು ಫುಡ್ ಎಕ್ಸ್ಪರ್ಟ್ಸ್ ಹಾಗೂ ಸ್ವತಃ ಸಚಿವರು ಹೇಳಿದ್ದಾರೆ ಅನ್ನುವಂಥದ್ದು ಅವಿನ ಆರಾಧ್ಯ ಅವರಿದ್ದಾರೆ. ನೀವು ಆಗಲೇ ಒಂದು ಪ್ರಶ್ನೆ ಎತ್ತದ್ರಿ, ಅನ್ನಭಾಗ್ಯದ ಉಪ್ಪು ಮಾತ್ರ ಯಾಕೆ ಬಣ್ಣವನ್ನು ಬದಲಿಸುತ್ತೆ ಅನ್ನುವಂಥದ್ದು ತಾವು ಗಮನಿಸಿರುವಂಥದ್ದು? ಮಾರುಕಟ್ಟೆಯಲ್ಲಿ ಇದುವರೆಗಾಗಿ ಟಾಟಾ ಲೈಟ್ ಅಂತ ಇದೆ, ಟಾಟಾ ಕಂಪ್ನಿ ಅವ್ರದ್ದಿದೆ, ಐ ಟಿ ಸಿ ಅವ್ರದ್ದಿದೆ, ಭಾಳಷ್ಟಿದೆ ಉಪ್ಪುಗಳು. ನಮಗೆ ಇದುವರೆಗಾಗಿ ಫುಡ್ ಎಕ್ಸ್ಪರ್ಟ್ಸ್ ಆಗಲೇ ಹೇಳಿರೋ ರೀತಿ ಎಲ್ಲೂ ಕಂಡು ಬಂದಿಲ್ಲ, ಯಾವುದು ಈ ಬಣ್ಣ ಬದಲಿಸೋ ಇದು ಎಲ್ಲೂ ಕಂಡು ಬಂದಿಲ್ಲ. ಇಲ್ಲಿ ಕಂಡು ಬರ್ತಾ ಇದೆ ಅಂದರೆ ಜನರಿಗೆ ಆತಂಕ ಆಗೋದು ಸಹಜ. ಸೊ ಇದನ್ನು ನಿವಾರಣೆ ಮಾಡುವಂಥ ಜವಾಬ್ದಾರಿ ಅದೇ ಸರ್ಕಾರದ ಮೇಲಿದೆ, ಅದೇ ರೀತಿ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ಮಾಧ್ಯಮದ ಮೇಲೆ ಇದೆ, ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಜನರಿಗೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಭಯ ಆಗೋದು ಭಾಳಷ್ಟಿದೆ, ಅದರಿಂದ ಇದನ್ನು ನಿವಾರಣೆ ಮಾಡೋ ಕರ್ತವ್ಯ ಎಲ್ಲರ ಮೇಲೆ ಇದೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಬೇರೆ ಸಾಲ್ಟ್ಗಳಲ್ಲಿ ಈ ಬಣ್ಣ ಬದಲಾಗೋದಿಲ್ಲ, ಅನ್ನಭಾಗ್ಯದ ಉಪ್ಪು ಯಾಕೆ ಬಣ್ಣ ಬದಲಿಸುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ನಾನು ರಘು ಅವ್ರ ಜೊತೆ ಮಾತಾಡ್ತೀನಿ. ಈಗಾಗಲೇ ಮಾತಾಡಿದರೆ ಇನ್ನೊಮ್ಮೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋಣ. ಕೊಪ್ಪಳದಿಂದ ವಿಜಯಲಕ್ಷ್ಮಿ ಅನ್ನೋರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವ್ರು ನಮಸ್ಕಾರ. ಹಲೋ ವಿಜಯಲಕ್ಷ್ಮಿ ಅವ್ರು, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮನೆಯ ಉಪ್ಪು ಬಣ್ಣ ಬದಲಿಸುತ್ತಾ? ಹಾ ಹೌದು ಸರ್, ಸೆಪ್ಟೆಂಬರ್ ನಲ್ಲಿ ಕೊಟ್ಟಿದ್ದ ಬಣ್ಣ ಉಪ್ಪು ಬದಲಿಸಿತ್ತು. ಫಸ್ಟ್ 2 ಡೇಸ್ ಗೊತ್ತಾಗ್ಲಿಲ್ಲ, ಅನ್ನ ಈಗ ಕಟ್ಟಿದೆ ಹೀಗೆ ಕಟ್ಟಿದೆ. ಆಮೇಲೆ ಡಬ್ಬ ನೋಡಿದೆ ನಾನು ಮನೆಯಲ್ಲಿ ಹಾಕಿಟ್ಟಿದ್ದ ಡಬ್ಬ, ಅದು ಒಂಥರ ಮಸಿ ಮಸಿ ಕಲರ್ ಆಗ್ತಾ ಇತ್ತು. ಆಮೇಲೆ ಕೆಟ್ಟೋಗಿದ್ದ ಪದಾರ್ಥ ಹೆಂಗಿದಾಗುತ್ತಲ್ಲ ಆತರ ಆಗ್ತಾ ಇತ್ತು. ಅದಕ್ಕೆ ನಾನು ಇನ್ನು ಬೇರೆ ಉಪ್ಪು ಹಾಕಿ ನೋಡಿದೆ, ಅವಾಗ ಅನ್ನ ಚೆನ್ನಾಗಾಯ್ತು. ಬೇರೆ ಉಪ್ಪು ಹಾಕಿದ್ರ? ಹಾ, ಬೇರೆ ಉಪ್ಪು, ಬೇರೆ ಇದು ಶಾಪ್ ಅಲ್ಲಿ ಸಿಗಿ ಉಪ್ಪು ತಂದು ಹಾಕ್ತಿದ್ದೆ, ಚೆನ್ನಾಗಾಯ್ತು. ಅವಾಗ ಗೊತ್ತಾಯ್ತು ಇದು ಇದು ಕೊಟ್ಟಿದ್ದು ಸೊಸೈಟಿ ಕೊಟ್ಟಿದ್ದು ಉಪ್ಪು ಸರಿ ಇಲ್ಲ ಅಂತ. ಸೊಸೈಟಿ ಉಪ್ಪು ಹಾಕಿದಾಗ ಬಣ್ಣ ಮಾತ್ರ ಬದಲಾಗಿತ್ತಾ, ರುಚಿಯಲ್ಲಿ ಏನಾದ್ರು ಬದಲಾಯಿತಾ? ರುಚಿ ಏನು ಅಷ್ಟು ಗೊತ್ತಾಗ್ಲಿಲ್ಲ ಸರ್, ಅದು ಬಣ್ಣ ನೀಲಿ ಫುಲ್ಲು. ಅನ್ನ ಸ್ವಲ್ಪ ಉಪ್ಪು ಹಾಕ್ತೇವೆ ನಾವು, ಮತ್ತೆ ಅಷ್ಟ ಉಪ್ಪಿಗೆ ಬಣ್ಣ ಒಂಥರ ಅನ್ನ ಸರಿ. ಉಪ್ಪಿನ ಪ್ರಮಾಣ ಹೆಚ್ಚು ಹಾಕದೆಯೂ ಕೂಡ ಬಣ್ಣ ಬದಲಾಗಿತ್ತು. ಬಣ್ಣ, ಹಾ ಬಣ್ಣ ಬದಲಾಗಿತ್ತು ಸರ್. ನೀವು ಹೇಳಿದ್ರಲ್ಲ ಇವಾಗ ತಾನೆ ಜಾಸ್ತಿ ಉಪ್ಪು ಹಾಕಿದ್ರೆ ಬಣ್ಣ ತಿರುಗಿತ್ತಂತ, ಅದು ಆಗಾಗ್ಲಿಲ್ಲ ಸರ್ ಅದು. ಓಕೆ ಓಕೆ, ವೀಕ್ಷಿಸ್ತಾ ಇರಿ, ತಜ್ಞರೊಂದಿಗೆ ನಾನು ಮಾತಾಡ್ತೇನೆ. ಮೈಸೂರಿನಿಂದ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಈ ವಿಚಾರದಲ್ಲಿ ತಾವೇನು ಹೇಳ್ತೀರಿ ಶ್ರೀನಿವಾಸ್? ಸರ್, ನನಗೆ ಲಾಸ್ಟ್ 2-3 ಡೇಸ್ ಇಂದ ನೋಡ್ತಾ ಇದ್ವಿ ನಾವು. ಆಕ್ಚುಲಿ ನಾವು ಒಂದು ಟೈಪ್ ನೀರ್ ಹೆಸರು ಅಂತ ಒಂದು ಸಾಂಬಾರ್ ಮಾಡ್ತೀವಿ. ಅಂದ್ರೆ ಅದು ಜಸ್ಟ್ ಒಂದು ಕಾಳುಗಳನ್ನ ಹಾಕಿ ಅದರಲ್ಲಿ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಅದಕ್ಕೆ ಖಾರನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ನೀರ್ ಹೆಸರು ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಅದು ಫುಲ್ಲು ಇದು ಅನ್ನವಾಗಿದ್ದು ಉಪ್ಪು ಹಾಕಿದ ಕೂಡಲೇ ಫುಲ್ಲು ಬ್ಲೂ ಕಲರ್ ಟರ್ನ್ ಆಗೋಗ್ಬಿಡ್ತು. ನಮಗೆ ತುಂಬಾನೇ ಭಯ ಆಗೋಯ್ತು. ಆಕ್ಚುಲಿ ನಾವು ಯಾವ್ದನ್ನು ನಂಬದೇ ಇರೋರು ಮೂಢನಂಬಿಕೆ ನಂಬೋ ತರ ಆಗ್ಬಿಡ್ತು, ಯಾರೋ ಮಾಟ ಮಂತ್ರ ಮಾಡ್ತಿದಾರ ಅನ್ನೋಷ್ಟು ನಂಬೋ ತರ ಆಗೋಗ್ಬಿಡ್ತು ನಮ್ಗೆ. ಆಮೇಲೆ ತುಂಬಾನೇ ಅಂದ್ರೆ ಎಷ್ಟು, ನಾನು ಐ ಹ್ಯಾವ್ ಟೇಕನ್ ಫೋಟೋಸ್ ಆಲ್ಸೋ, ಇದು ನನ್ನ ಫೋನ್ ಮೊಬೈಲ್ ಅಲ್ಲಿ ಫೋಟೋನು ತಕೊಂಡಿದೀನಿ, ತುಂಬಾನೇ ಬ್ಲೂ ಇದೆ, ಪ್ಯೂರ್ ಬ್ಲೂ ಇದೆ. ಆಮೇಲೆ ಅದು ನಾನು ಬೇರೆ ಉಪ್ಪನ್ನ ಹಾಕಿ ಚೆಕ್ ಮಾಡಿ ನೋಡಿದೆ ನಾನು ಸೇಮ್ ಟೈಪ್ ಅಲ್ಲಿ. ಎಸ್, ಅಂದ್ರೆ ಗಮನಕ್ಕೆ ಬರುವಷ್ಟರ ಮಟ್ಟಿಗೆ ಬಣ್ಣ ಬದಲಾಗತ್ತೆ ಅಂತ. ಎಸ್, ಈ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಶ್ರೀನಿವಾಸ್, ಇನ್ನೊಬ್ರು ಮಣಿ ಅಂತ ಮೈಸೂರಿನ ಸಂಪರ್ಕದಲ್ಲಿದ್ದಾರೆ. ಮಣಿ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಮಣಿ, ಈ ವಿಚಾರ ತಮಗೂ ಕೂಡ ಗಮನಕ್ಕೆ ಬಂದಿದ್ಯಾ? ಹೌದು ಸರ್, ಬಂದಿದೆ, ನೋಡ್ತಾ ಇದ್ದೀನಿ ಸರ್ ನಾನು. ಹಾ ಸರ್, ಇದು ಹಿಂದೆ ಉಪ್ಪು ಇದು ಕಲರ್ ಪ್ಯಾಕೆಟ್ ಬಂದಿದೆ ನೋಡಿ, ಬ್ರೌನ್ ಕಲರ್ ಪ್ಯಾಕೆಟ್, ಅದು ಸ್ವಲ್ಪ ಏನೋ ಉಪ್ಪು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ. ಇದು ಹಿಂದೆ ಒಂದ್ ಬಿಳಿ ಉಪ್ಪು ಬರ್ತಿತ್ತು ನೋಡಿ, ಅದನ್ನ ನೀರ್ ಹಾಕಿ ಸೋಸಿದ್ರೆ ಅಡಿಲಿ ಸಣ್ಣ ಸಣ್ಣ ಕಲ್ಲು ಬರ್ತಾ ಇತ್ತು ಹಿಂದೆ. ಅದ ನಾವು ಯಾಕಂದ್ರೆ ಉಪಯೋಗಿಸಕಾಗಲ್ಲ, ಯಾಕಂದ್ರೆ ಮುಂದೆ ಮಕ್ಕಳಿಗೆ ಏನೋ ಕಿಡ್ನಿ ಗಿಡ್ನಿ ಪ್ರಾಬ್ಲಮ್ ಅದು ಉಂಟು, ನಾವು ಅದನ್ನ ಉಪಯೋಗಿಸ್ತಿರ್ನಲ್ಲ ಸರ್. ಅದು ಅದರಿಂದ ಮಾಮೂಲಿ ಐಡನ್ ಉಪ್ಪನೆ ತಂದು ದಪ್ಪ ಉಪ್ಪನೆ ಬಳಸ್ತಿರೋದು ಅರಳುಪ್ಪು. ಆಮೇಲೆ ಈಗ ನೋಡಿ, ಹಿಂದೆ ನಾವು ಇದ್ರು ನೋಡಿ, ಸಿಸ್ಟರ್ಗಳು ಉಪ್ಪನಲ್ಲಿ ಐಡಮ್ಸ್ ಇದೆ ಅನ್ಬಿಟ್ಟು ಅದ್ರಲ್ಲಿ ಒಂದು ಒಂಥರ ಡ್ರಾಪ್ ಅನ್ನ ಚೊಡ್ಸಿದ್ರೆ ಅದು ನೀಲಿ ಬಣ್ಣಕ್ ಬರ್ತೈತೆ ಸರ್. ಅದು ಆತರ ಈಗ ಯಾರೋ ಯಾರೋ ಚೆಕ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಈ ಉಪ್ಪಿನಲ್ಲಿ ಅಷ್ಟು ಏನೋ ತಿರುಳಿಲ್ಲ ಸರ್, ಒಂಥರ ಕಲ್ ಕಲ್ಲಂಗ ಆಗುತ್ತೆ. ಈಗ ಉಪ್ಪು ಚೆನ್ನಾಗಿಲ್ಲ, ನೀಲಿ ಬಣ್ಣ ಆಗುತ್ತೆ, ಅನ್ನ ಒಂಥರ ಆಗುತ್ತೆ ಅಂತ ಈಗ ಎಲ್ರ ಕಡೆನು ಹೇಳ್ತಾವ್ರೆ. ನಾವಂತೂ ಬಳಸಿಲ್ಲ, ಹಿಂದೆ ನಮ್ಗೊಬ್ರು ಹೇಳಿದ್ರು ಇದನ್ನ ತಗೊಂಡಾಗ, ಅದಕ್ಕೆ ನಾನಂತ ಅದನ್ನ ಮುಟ್ಟೇ ಇಲ್ಲ. ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಏನಪ್ಪಾ ಅಂದ್ರೆ ಇದು ತಾಳೆ ಎಣ್ಣೆ ಬರುತ್ತಲ್ಲ ಸರ್, ಇದು ತಾಳೆ ಎಣ್ಣೆ ಇದ್ರ ಕೊಡ್ತಾ ಅನ್ನ ಬಗ್ಗೆ ತಾಳೆ ಎಣ್ಣೆ ಕೊಡ್ತಾ ಇದಲ್ಲ ಸರ್, ಇದು ಅದು ನಮ್ಗೆ ಅದ ಏನಾಗುತ್ತೆ ತಿಂದ್ರೆ ಮೈ ಎಲ್ಲ ಕಡುತ್ತಾ ಬರುತ್ತೆ, ಇಂತ ಕಿವಿ ಭಾಗ ಭಾಗದಲ್ಲೆಲ್ಲ ನಮೇ. ಓಕೆ, ಎಣ್ಣೆಯ ಬಗ್ಗೆ ರಿಯಾಲಿಟಿ ಚೌಕ್ ಇನ್ನೊಂದು ಇನ್ನೊಮ್ಮೆ ನಡೆಸೋಣ. ಈಗ ಸದ್ಯ ಉಪ್ಪು ಬಗ್ಗೆನೆ ಮಾತಾಡ್ತಿರುವಂತದ್ದು ರಘು ಅವರೇ.
ಗಮನಿಸಿ ತಾವು ಅವರ ಹೇಳಿಕೆಯನ್ನು ಗಮನಿಸಿರ್ಬೋದು. ಈ ಹಿಂದೆ ಕೂಡ ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಏನೋ ಆಹಾರ ಮಾಡಿದಾಗ ಅದಕ್ಕೆ ಉಪ್ಪು ಬಳಸ್ತಾರೆ. ಈ ಬಾರಿ ಈ ಹಿಂದೆ ಕಂಡಿರುವಂಥದ್ದಕ್ಕಿಂತ ಹೆಚ್ಚಾಗಿ ಬಣ್ಣ ಬದಲಾಗ್ತಿದೆ ಅನ್ನುವಂಥದ್ದು, ಉಪ್ಪಿಗೆ ಮಿಶ್ರಿತವಾಗಿರುವಂತಹ ಈ ಬೇರೆ ಕೆಮಿಕಲ್ಗಳಿಂದ ಅದರ ಸಮ ಪ್ರಮಾಣದಲ್ಲಿ ಏನಾದರೂ ಅನುಮಾನ ಇರುತ್ತಾ? ಇಲ್ಲ, ನಿಮಗೆ ಉಪ್ಪು ಅಂತ ಹೇಳಿದರೆ 98% NaCl ಇರಬೇಕು, ಬೇರೆ ಹಾಕಂಗಿಲ್ಲ. ಅದಿಲ್ಲ ಅಂದ್ರೆ ಅದು ಎಣ್ಣೆ, ಅದು ಸಾಲ್ಟ್ ಅಲ್ಲ, ಎಡಿಬಲ್ ಸಾಲ್ಟ್ ಡೆಫಿನೇಷನ್ ಹಾಗೆ. ಅದಕ್ಕೆ ಅಡಿಟಿವ್ಸ್ ಹಾಕ 2%, ಯಾಕಂದ್ರೆ ನಮಗೆ ಈ ಪರ್ಸೆಂಟೇಜ್ ಅಲ್ಲಿ ಯಾರು ಇವುಗಳನ್ನು ಹಾಕಲ್ಲ. ಈಗ ನಿಮಗೆ 85 mg ಅಂತ ಹೇಳಿದ್ರೆ 0.0085%, ವೆರಿ ಲೋ ಪರ್ಸೆಂಟೇಜ್ ಅಲ್ಲಿ ಹಾಕ್ತಕ್ಕಂಥದ್ದು ನಾವು. ಹಾಗಾಗಿ ಇದು ಪರ್ಸೆಂಟೇಜ್ ಅಲ್ಲಿ ಯಾರು ಇದನ್ನ ಹಾಕಲ್ಲ. ಆದರೆ ಅವರು ಈ ಪಬ್ಲಿಕ್ಕಿಗೆ ಈ ಸ್ವಲ್ಪ ಬಣ್ಣ ಬದಲ ಆಗಬಹುದು, ಆದರೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಲ್ಯಾಕ್ಟೇಷನ್ ಟೈಮಲ್ಲಿ ಐರನ್ ಡೆಫಿಷಿಯನ್ಸಿ ಆದಾಗ ಡಾಕ್ಟರ್ ಡೋಸ್ ಕೊಡ್ತಾರೆ, ಐರನ್ ಇಂಜೆಕ್ಷನ್ ಕೊಡ್ತಾರೆ. ನೀವು ಆ ಮೆಡಿಕಲ್ ವ್ಯವಸ್ಥೆಯಿಂದ ನಾವು ಅವು ಡಾಕ್ಟರ್ ಮೊದಲು ಹೇಳ್ತಿದ್ದ ಹಾಗೆ ಆಹಾರದಲ್ಲೇ ಇದನ್ನು ದಕ್ಕಿಸಿಕೊಳ್ಳೋದು ಹೇಗೆ ಅಂತ ನಾವು ಪ್ರಯತ್ನ ಮಾಡಬೇಕು. ಡೋಂಟ್ ಮೆಡಿಕಲೈಸ್ ಹ್ಯೂಮನ್ ಹೆಲ್ತ್ ಅಂತ ಹೇಳ್ತಾರೆ. ಯಾವ್ಯಾವ ಪೌಷ್ಟಿಕಾಂಶದ ಸಾಧ್ಯತೆಯನ್ನು ಆಹಾರದ ಮೂಲಕ ಟಾಕ್ಸಿಸಿಟಿ ಇಲ್ಲದೆ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯವೋ, ಈಗ ವಿಟಮಿನ್ ಎ ಆ್ಯಂಡ್ ಡಿ ಅನ್ನು ಎಣ್ಣೆಗೆ ಹಾಕ್ತಾರೆ, ಅಯೋಡಿನ್ ಐರನ್ನು ಇದಕ್ಕೆ ಹಾಕ್ತಾರೆ. ಸೊ ಹೀಗಾಗಿ ಫಾರ್ಟಿಫೈಡ್ ಫುಡ್ ಅಂತಕ್ಕಂಥದ್ದು ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಡೆಫಿನೇಷನ್ ಆಗಿದೆ. ಹೊಸದಲ್ಲ, ವಿಟಮಿನ್ ಡಿಯನ್ನು ಆಯಿಲ್ಗೆ ಹಾಕಿದ್ದು 100 ವರ್ಷದ ಹಿಂದೆ ಅಮೆರಿಕಾದಲ್ಲಿ ಡಿ ಮತ್ತೆ ಎ ಫಾರ್ಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಫಾರ್ಟಿಫಿಕೇಶನ್ ಮಾಡಿದ ತಕ್ಷಣ ಜಗತ್ತೆಲ್ಲ ಸಾಲ್ವ್ ಆಗ್ತಿದ್ದು. ನಾನು ಹೇಳ್ತಾ ಇರ್ದಲ್ಲ, ಸೊಪ್ಪು ತರಕಾರಿ ಹಣ್ಣು ಪಾಲಿಶ್ ಮಾಡಿದಿರೋ ಬಿಳಿ ಅಕ್ಕಿ ಅಲ್ಲದೆ ಅನ್ಪಾಲಿಶ್ಡ್ ಎಲ್ಲ ತಿಂದರೆ ನಿಮಗೆ ಬೇಕಾದ ಪೌಷ್ಟಿಕಾಂಶಗಳು ಆಹಾರದ ಮೂಲಕ ದಕ್ಕಿಸಿಕೊಂಡ್ರೆ ಒಳ್ಳೆಯದು. ಆದರೆ ಈ ದೇಶದಲ್ಲಿ 70% ಅನಿಮಿಯಾ ಇದೆಯಲ್ಲ, ನೀವು ಜನರು ಆಹಾರ ಪದ್ಧತಿಯನ್ನು ಬದಲು ಮಾಡಿ ನೀವು ಐರನ್ ಪಡ್ಕೊಳ್ಳಿ ಅಂತ ಹೇಳೋದು ಸುಲಭ, ಆದ್ರೆ ಸಾಧ್ಯವಾ? ಪರಿಹಾರ ಒಂದು ಮೂಗಿನ ಕೆಳಗೆ ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂಥ ಪರಿಹಾರವನ್ನ ನಾವು ಹೇಳಬೇಕಾ, ಉಪಯೋಗಿಸ್ಕೋಬೇಕಾ? ಇಲ್ಲಿ ಸಮಸ್ಯೆ ಇರೋದು ನನಗೇನನ್ಸುತ್ತೆ, ಒಂದೇನು ಈ ಆತಂಕಕ್ಕೆ ಏನಾದರೂ ಬೈ ಚಾನ್ಸ್ ನೀವು ಇದನ್ನು ರೇಸ್ ಮಾಡಿದ್ರಿ, ಇವರು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಇದು ಇಲ್ಲಿ ಒಂದು ಸಮಸ್ಯೆ ಒಂದು ಏನು ನೀವು ಟೆಸ್ಟ್ ಮಾಡಬೇಕು, 85 ppm ಐರನ್ ಇರತಕ್ಕಂಥದ್ದು ಬೈ ಮಿಸ್ ಆಗಿ ಮಿಕ್ಸಿಂಗಲ್ಲಿ ಏನಾದರೂ ಸಮಸ್ಯೆ ಆಗಿ ಯಾವುದೋ ಬ್ಯಾಚು ಮಿಕ್ಸಿಂಗಲ್ಲಿ 85 ಬದಲು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆಯಾ ಅಂತಕ್ಕಂಥದ್ದನ್ನು ಸರ್ಕಾರ ಇದನ್ನು ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಬೇಕು. ಇನ್ನೊಂದು ಏನು ಹೇಳ್ತೀವಿ, ಯಾರಾದರೂ ಒಂದು ಪೌಷ್ಟಿಕಾಂಶವನ್ನು ಬೆಲೆ ಬಾಳುವ ಪೌಷ್ಟಿಕಾಂಶವನ್ನು ಕಮ್ಮಿ ಹಾಕ್ತಾರೆ ಹೊರತು ಹೆಚ್ಚು ಹಾಕಲ್ಲ. ಬಿಸ್ನೆಸ್ ಸೆನ್ಸು, ವಿಟಮಿನ್ ಏನು ಹೆಚ್ಚು ಹಾಕ್ತಾರೆ, ದುಡ್ಡು ಹೋಗುತ್ತೆ ಅವನಿಗೆ, ಅವನು ಹೆಚ್ಚು ಹಾಕಲ್ಲ. ಆದರೆ ಮಿಕ್ಸಿಂಗಲ್ಲಿ ಕೆಲವು ಸಾರಿ ಹ್ಯೂಮನ್ ಎರರ್ ಆಗುವ ಸಾಧ್ಯತೆ ಇದ್ದರೆ ಅದನ್ನು ಮಾಡಬೇಕು. ಆದರೆ ಸರ್ಕಾರವೇ ಹೇಳುವಂತೆ ಫುಡ್ ಸೇಫ್ಟಿ ಆಕ್ಟಲ್ಲಿ ಡೆಫಿನೇಷನ್ನೇ ಹೇಳುವಂತೆ ಉಪ್ಪು ಬಿಳಿ ಮಾತ್ರ ಅಲ್ಲ, ಸ್ವಲ್ಪ ಬಣ್ಣ ಬದಲಾಗಿರ್ತಕ್ಕಂಥದ್ದು. ಮತ್ತೆ ಜನಸಾಮಾನ್ಯರು, ನಾನೇನು ಹೇಳೋದು ಅಂತ ಹೇಳಿದ್ರೆ, 5 gram ಉಪ್ಪು ಮನುಷ್ಯನಿಗೆ ಒಂದು ದಿನಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇರತಕ್ಕಂಥದ್ದು. ಬಿಪಿಗೆ ಮೂಲ ಕಾರಣ ಈ ಉಪ್ಪು. ನಿಮಗೆ ಐರನ್ನು ಸಿಗುತ್ತೆ, ಅಯೋಡಿನ್ನು ಸಿಗುತ್ತೆ, ಬಿಪಿನೂ ಕಮ್ಮಿ ಆಗುತ್ತೆ. 5 gram ಉಪ್ಪು ಒಂದು ದಿನಕ್ಕೆ ಮನುಷ್ಯ ಉಪಯೋಗಿಸಿದ್ರೆ, ಈಗ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಲ್ಲ 40 ವರ್ಷ ಆದ್ಮೇಲೆ 2 gram ಸಾಕು ಅಂತ ಹೇಳ್ತಿದ್ದಾರೆ ನಿಮಗೆ, 2 gram ಸಾಕು ಅಂತ. ನಿಮಗೆ ಒಂದು ದೊಡ್ಡ ಸ್ಟಡಿ ಮಾಡಿದ್ದಾರೆ ಯಾನಮೊಮ್ಮು ಟ್ರೈಬ್ಸ್ ಅಂತ ಹೇಳ್ಬಿಟ್ಟು, ಆಮೇಲೆ ಸೌತ್ ಅಮೆರಿಕಾದಲ್ಲಿ ಅವ್ರು ಉಪ್ಪೇ ಉಪಯೋಗಿಸಲ್ಲ, ಆದ್ರೆ ಅವ್ರಿಗೆ ಬಿಪಿನೇ ಇಲ್ಲ. ಈ ತರ ಇದೆ. ಆದ್ರೆ ನಾವು ಸ್ವೆಟ್ ಇದಿರೋದ್ರಿಂದ, ಕೆಲಸ ಮಾಡೋದ್ರಿಂದ, ಬೇರೆ ರೀತಿಯಲ್ಲಿ ಸೋಡಿಯಂ ರಿಕ್ವೈರ್ಮೆಂಟ್ ಇರೋದ್ರಿಂದ, ಈಗ 5 gram ಸಾಲ್ಟ್ ಅಂತ ಏನು ನಾವು ಅಂದ್ಕೊಂಡಿದ್ದೀವಿ, ಇವಾಗ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೋ ಒಂದು ಅಥಾರಿಟೇಟಿವ್ ಸಂಸ್ಥೆ ಹೇಳ್ತಾ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. ಹೆಚ್ಚು ಉಪ್ಪನ್ನು ನಾವು ಬಳಸಬಾರ್ದು. ಈ 5 gram ಉಪ್ಪು ಹಾಕಿದ್ರೆ ನಾವೇ ಬೇಕಾದ್ರೆ ಇಲ್ಲಿ ಲ್ಯಾಬಲ್ಲಿ ಇಲ್ಲೇ ಟೆಸ್ಟ್ ಮಾಡಿ ನೋಡ್ಬೋದು, ಬೇಕಾದ್ರೆ ಅದು ಬ್ಲೂ ಆಗ್ತಿದ್ಯಾ ಅಂತ. ಯಾಕಂದ್ರೆ ನಾವು ಬಹಳ ದೂರ ಹೋಗ್ಬೇಕಾಗಿಲ್ಲ. ಅಂದ್ರೆ ಬೆಲೆ ಬಾಳುವಂತಹ ವಿಚಾರವನ್ನ, ಬೆಲೆ ಬಾಳುವ ವಸ್ತುವನ್ನ ಹೆಚ್ಚುವರಿಯಾಗಿ ಮಿಕ್ಸ್ ಮಾಡಿದ ನಷ್ಟವೇ ಹೊರತು ಲಾಭ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಎಲ್ಲಾದರೂ ಮನುಷ್ಯ ನಿರ್ಮಿತವಾಗಿ ಮಿಶ್ರಣದಲ್ಲಿ ಹೆಚ್ಚು ಕಮ್ಮಿ ಆಗಿದೆಯಾ ಎನ್ನುವಂಥ ಟೆಸ್ಟನ್ನು ಅಗತ್ಯವಾಗಿ ಸರ್ಕಾರ ಮಾಡಬೇಕಾಗಿದೆ, ಅಥವಾ ಸಾರ್ವಜನಿಕರು ಅದನ್ನು ಗಮನ ಹರಿಸಬಹುದು ಅನ್ನುವಂಥದ್ದು. ಆದರೆ ಜನ ಒಟ್ಟಿನಲ್ಲಿ ಈ ಉಪ್ಪಿನ ಬಗ್ಗೆ ಒಂದು ಬೇರೆಯದೇ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ನಾಗರತ್ನ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗರತ್ನ ಅವರು ನಮಸ್ಕಾರ. ನಮಸ್ಕಾರ ಸರ್, ಬೆಳಗ್ಗೆಯಿಂದ ನೋಡ್ತಾನೆ ಇದೀವಿ ಸರ್ ನಾವು. ಹಾಂ, ಅದೇ ಉಪ್ಪು ನಾವು ತಿಂಗಳ ರೇಷನ್ ಅಂಗಡಿಯಲ್ಲಿ ತಗೊಂಡ್ ಬರೋದು ಯಶವಂತಪುರದಿಂದ. ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗೇ ಇತ್ತು ಅದು ಸಾಲ್ಟ್. ಇವಾಗ ಒಂದು 2-3 ತಿಂಗಳಿಂದ ತುಂಬಾನೇ ಚೆನ್ನಾಗಿಲ್ಲ, ತಿನ್ನಕ್ಕೂ ಭಯ ಆಗುತ್ತೆ, ಮಣ್ಣು ತುಂಬಾ ಸರಿ ಕರಗದೇ ಇಲ್ಲ ಅದು.
ಆಮೇಲೆ ನೀರನ್ನ ಹಾಕಿಟ್ರು ಹಂಗೆ ಇರುತ್ತೆ, ಅದು ಕಲ್ಲು ತರ ಹಂಗೇನೆ ಇರುತ್ತೆ. ಅದರ ಬಗ್ಗೆ ಕೂಡ ಆಗ್ಲೇ ಖಾದರ್ ಮಾತನಾಡಿದ್ರು, ಉಪ್ಪು ತಕ್ಷಣವೇ ಕರಗಬೇಕು ಅನ್ನುವಂಥದ್ದು ಕೂಡ ಇಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಮತ್ತೆ ಸದ್ಯಕ್ಕಂತೂ ಭಯ ಪಡುವಂತಹ ಸ್ಥಿತಿ ಇಲ್ಲ, ಉಪ್ಪಿನಲ್ಲಿ ಉಪ್ಪು ನೀಲಿ ಬಣ್ಣಕ್ಕೆ ಬದಲಾದ ತಕ್ಷಣ ಅದನ್ನ ವಿಷಯುಕ್ತವಾದ ಉಪ್ಪು ಅಂತ ನಾವು ಪರಿಗಣಿಸಬೇಕಾದಂತಹ ಅಗತ್ಯ ಇಲ್ಲ. ಒಂದೊಮ್ಮೆ ಅದು ನೀಲಿ ಬಣ್ಣಕ್ಕೆ ತಿರುಗಿದ್ರೂ ಕೂಡ ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅನ್ನುವಂಥದ್ದು ತಜ್ಞರು ಹೇಳ್ತಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೇನೆ ಮುಂದಿನ ಹಂತದಲ್ಲಿ, ಹಾಗೆ ನೋಡ್ತಾ ಇರಿ ಅನ್ನುವಂಥದ್ದು.